ಸಪ್ತ ಕ್ಷೇತ್ರಗಳನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಈಗ ಮುಂದಿನ ಕ್ಷೇತ್ರ ಬೀಳಗಿ ಹೋಗೋಣ ಬೀಳಗಿಯಲ್ಲಿ ಸದ್ಯ ಜಿದ್ದ ಜಿದ್ದಿನ ಕಣ ವಿಧಾನಸಭಾ ಕ್ಷೇತ್ರ ಸಚಿವ ಮುರುಗೇಶ್ ನಿರಾಣಿ ಅವರಿಂದ ಮತ್ತಷ್ಟು ಕುತೂಹಲ ಮೂಡಿಸಿರುವ ಕ್ಷೇತ್ರ ಪ್ರತಿಷ್ಠೆಯ ಕಣ ಅದು ಹಾಲಿ ಸಚಿವರ ವಿರುದ್ಧ ಕಾಂಗ್ರೆಸ್ನ ಮಾಜಿ ಶಾಸಕರ ಹೋರಾಟ ಹೇಗಿರುತ್ತೆ ಜಿದ್ದಾಜಿದ್ ಏನು ಏನು ಎಕ್ಸ್ಪೆಕ್ಟೇಷನ್ ಇದೆ ಈಗಾಗಲೇ ಎಲೆಕ್ಷನ್ ಮುಗ್ದಿದೆ ಮತದಾನ ಆಗಿದೆ ಯಾಕೆ ಇಷ್ಟೊಂದು ಕುತೂಹಲ ಮೂಡಿಸಿದೆ ಅನ್ನೋದನ್ನು ಪ್ರಶಾಂತ್ ಅವ್ರನ್ನ ಕೇಳೋಣ ಪ್ರಶಾಂತ್ ಬಿಳಗಿ ಅವನ ಕಳೆದ ಬಾರಿ ಕೂಡ ಎರಡು ಸಾವಿರದ ಹದಿನೆಂಟರಲ್ಲಿ ಬಿಳಗಿ ಕ್ಷೇತ್ರದಲ್ಲಿ ಮುರುಗೇಶ್ ನಿರಾಣಿ ಗೆದ್ದು ಸಚಿವರೇನಾಗಿದ್ದರು ಭಾಳ ದೊಡ್ಡ ಮತಗಳ ಅಂತರದಿಂದ ಗೆದ್ದಿರಲಿಲ್ಲ ಮುರುಗೇಶ್ ನಿರಾಣಿ ವರ್ಸಸ್ ಜಿ ಟಿ ಪಾಟೀಲ್ ಏನಿದೆ ನೋಡಿ ಮುರುಗೇಶ್ ನಿರಾಣಿ ಪಂಚಮಸಾಲಿ ಲಿಂಗಾಯತ ಪಂಚಮಸಾಲಿ ಸಮುದಾಯದಿಂದ ಬರ್ತಾರೆ ಜಿ ಟಿ ಪಾಟೀಲ್ರು ರೆಡ್ಡಿ ಸಮುದಾಯದಿಂದ ಬರ್ತಾರೆ ರೆಡ್ಡಿ ಸಮುದಾಯದ ಮತಗಳು ಕೂಡ ಸೈಜಬಲ್ ಆಗಿವೆ ಬೆಳಗ್ಗೆಯಲ್ಲಿ ಆ ಕಾರಣದಿಂದ ಅಲ್ಲಿ ಪೈಪೋಟಿ ಇರುತ್ತೆ ಇಬ್ಬರು ಕೂಡ ಪ್ರಬಲವಾಗಿರ್ತಕ್ಕಂಥ ಸ್ಪರ್ಧಿಗಳು ಕಳೆದ ಬಾರಿ ಸಣ್ಣ ಮತಗಳ ಅಂತರದಿಂದ ನಿರಾಣಿಯವರು ಗೆದ್ದಿದ್ದರು ಹೀಗಾಗಿ ಈ ಬಾರಿ ಕೂಡ ಒಂದು ಪ್ರಬಲವಾಗಿರ್ತಕ್ಕಂಥ ಪೈಪೋಟಿ ಬೆಳಗಿ ಬೆಳಗ್ಗೆಯಲ್ಲಿದೆ ಈ ಬಾಗಲಕೋಟೆ ಜಿಲ್ಲೆಯ ಕ್ಷೇತ್ರದ ಅಂದರೆ ಅಕ್ಕಪಕ್ಕ ಜಮಖಂಡಿ ಇದೆ ಇನ್ನೊಂದು ಆ ಕಡೆ ಬಸವನ ಬಾಗೇವಾಡಿ ಬರುತ್ತೆ ಹುನು ಈ ಈ ರೀತಿ ಒಂದು ಕೃಷ್ಣಾ ನದಿ ದಂಡೆ ಮೇಲೆ ಒಂದು ಪಕ್ಕದಲ್ಲಿರ್ತಕ್ಕಂಥ ಒಂದು ಕ್ಷೇತ್ರ ಆ ಕಾರಣ ಮತ್ತು ಮುರುಗೇಶ್ ನಿರಾಣಿ ಬೊಮ್ಮಾಯಿ ಮತ್ತು ಮುರುಗೇಶ್ ನಿರಾಣಿ ನಡುವೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥದ್ದು ದೊಡ್ಡ ಪೈಪೋಟಿ ಇತ್ತು ಆ ಕಾರಣದಿಂದ ಕೂಡ ಮುರುಗೇಶ್ ನಿರಾಣಿ ಅವರ ಕ್ಷೇತ್ರದ ಬಗ್ಗೆ ಹೆಚ್ಚು ಕುತೂಹಲ ಜನರಲ್ಲಿದೆ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಬಿ ಜೆ ಪಿ ಕನ್ಸಾಲ್ಡೇಟ್ ಮಾಡಿದೆ ಕಳೆದ ಹದಿನೈದು ಇಪ್ಪತ್ತು ದಿನಗಳಲ್ಲಿ ಬರ್ತಾ ಇರತಕ್ಕಂಥ ಸುದ್ದಿಗಳ ಪ್ರಕಾರ ಅನೇಕ ಕ್ಷೇತ್ರಗಳು ಬಿ ಜ ಬಿ ಜೆ ಪಿ ಕನ್ಸಾಲ್ಡೇಟ್ ಮಾಡಿದೆ ಆದರೆ ಬಿಳ್ಗಿ ಮತ್ತು ಬದಾಮಿ ಈ ಎರಡು ಕ್ಷೇತ್ರಗಳು ಅತ್ಯಂತ ಕಡಿಮೆ ಮಾರ್ಜಿನ್ನಲ್ಲಿ ಕಳೆದ ಬಾರಿ ಚುನಾವಣೆಗಳಾಗಿದ್ದವು ಹೀಗಾಗಿ ಅತಿ ಹೆಚ್ಚು ಸ್ಪಾಟ್ಲೈಟ್ ಇದೆ ಮುರುಗೇಶ್ ನಿರಾಣಿ ಒಂದು ಸಲ ಮುರುಗೇಶ್ ನಿರಾಣಿ ಗೆಲ್ತಾರೆ ಒಂದು ಸಲ ಜಿ ಟಿ ಪಾಟೀಲ್ ಗೆಲ್ತಾರೆ ಬೆಳಗ್ಗೆಯಲ್ಲಿ ಈ ಬಾರಿ ಏನಾಗುತ್ತೆ ಮುರುಗೇಶ್ ನಿರಾಣಿ ತಮ್ಮ ಕ್ಷೇತ್ರವನ್ನು ಉಳಿಸಿಕೊಳ್ಳುವಲ್ಲಿ ಯಶಸ್ವಿ ಆಗ್ತಾರ ಬಿಕಾಸ್ ಇದು ತುಂಬ ಚತುರ ರಾಜಕಾರಣಿ ಹೌದು ಹಾಗಾಗಿ ಬೆಳಗ್ಗೆಯಲ್ಲಿ ಮತ್ತೊಮ್ಮೆ ಕ್ಷೇತ್ರವನ್ನು ಉಳಿಸಿಕೊಳ್ಳುವಲ್ಲಿ ಯಶಸ್ವಿ ಆಗ್ತಾರ ನಿಶ್ಚಿತವಾಗಿರ್ತಕ್ಕಂಥ ಕುತೂಹಲ ಬೆಳಗ್ಗೆ ಕ್ಷೇತ್ರದ ಬಗ್ಗೆ ಇದ್ದೇ ಇದೆ ಹಾಗಾದ್ರೆ ಅಥಣಿ ಕ್ಷೇತ್ರಕ್ಕೆ ಹೋಗ್ಬೇಡಣ ಅಥಣಿ ಕ್ಷೇತ್ರದ ಬಗ್ಗೆ ಬಹುಶಃ ರಾಜ್ಯದ ಜನರಿಗೆ ಏನು ಯಾಕೆ ಅಂತೆಲ್ಲ ಹೇಳೋ ಅವಶ್ಯಕತೆನೇ ಇಲ್ಲ ಏಕೆಂದರೆ ಅತ್ಯಂತ ಕುತೂಹಲ ಮೂಡಿಸಿರೋ ಕ್ಷೇತ್ರಗಳಲ್ಲಿ ಅಥಣಿ ಕೂಡ ಒಂದು ನಿಶ್ಚಿತವಾಗಿ ನೋಡಿ ಕಳೆದ ಬಾರಿ ಅಥಣಿ ಕ್ಷೇತ್ರದಲ್ಲಿ ಎರಡು ಸಾವಿರದ ಮುನ್ನೂರು ಮತಗಳ ಅಂತರದಿಂದ ಲಕ್ಷ್ಮಣ್ ಸವದಿ ಮಹೇಶ್ ಕುಮಟಳ್ಳಿ ಸೋತಿದ್ದರು ಮಹೇಶ್ ಕುಮಟಳ್ಳಿ ನಂತರ ಬಿ ಜೆ ಪಿಗೆ ಬಂದರು ರಮೇಶ್ ಜಾರಕಿಹೊಳಿ ಜೊತೆ ಲಕ್ಷ್ಮಣ್ ಸವದಿ ಈಗ ಕೊನೆಯ ಗಳಿಗೆಯಲ್ಲಿ ಕಾಂಗ್ರೆಸ್ಗೆ ಹೋಗಿದ್ದಾರೆ ಒಂದೇನಾಗಿದೆ ನೋಡಿ ಅಥಣಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ದ ಕ್ಯಾಡರ್ ಬಿ ಜೆ ಪಿಗೆ ಶಿಫ್ಟ್ ಆಗಿದೆ ಬಿ ಜೆ ಪಿಯ ಕ್ಯಾಡರ್ ಕಾಂಗ್ರೆಸ್ಗೆ ಶಿಫ್ಟ್ ಆಗಿದೆ ಹೀಗಾಗಿ ವೋಟ್ ಬ್ಯಾಂಕ್ ಶಿಫ್ಟ್ ಆಗತ್ತಾ ಅಂತಕ್ಕಂಥದ್ದು ಅಥನಿಯ ಬಗ್ಗೆ ಇರ್ತಕ್ಕಂಥ ಕುತೂಹಲ ಇಟ್ಸ್ ಎ ರೂರಲ್ ಕಾನ್ಸ್ಟಿಟ್ಯೂನ್ಸಿ ನಿಮ್ಗೆ ಅರ್ಬನ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ವೋಟ್ ಬ್ಯಾಂಕ್ಗಳು ಶಿಫ್ಟ್ ಆಗೋಲ್ಲ ರೂರಲ್ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ವ್ಯಕ್ತಿಗಳ ಆಧಾರದ ಮೇಲೆ ಚುನಾವಣೆಗಳಿವೆ ಒಂದು ಕಡೆ ರಮೇಶ್ ಜಾರಕಿಹೊಳಿ ಇದ್ದಾರೆ ಹಠ ಹಿಡಿದಿದ್ದಾರೆ ಲಕ್ಷ್ಮಣ್ ಸೌದಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇಬ್ಬರನ್ನ ಸೋಲಿಸ್ತೀನಿ ಅಂತಕ್ಕಂಥದ್ದು ಅದರಲ್ಲಿ ಮೊದಲ ಟಾರ್ಗೆಟ್ ಲಕ್ಷ್ಮಣ್ ಸೌದಿ ಒಂದು ವೇಳೆ ಲಕ್ಷ್ಮಣ್ ಸೌದಿ ಅಲ್ಲಿ ಗೆದ್ದರೆ ಮತ್ತೊಮ್ಮೆ ಚಿಕ್ಕೋಡಿ ಜಿಲ್ಲೆಯ ರಾಜಕಾರಣದ ವ್ಯಾಖ್ಯೆ ಬದಲಾಗತ್ತೆ ಕಳೆದ ಬಾರಿ ರಮೇಶ್ ಜಾರಕಿಹೊಳಿ ಉಮೇಶ್ ಕತ್ತಿ ಅದರಲ್ಲಿ ಬೇರೆ ಇನ್ನೂ ಬೇರೆ ಬೇರೆ ಹೆಸರುಗಳಿದ್ವು ಈಗ ಹೆಸರುಗಳನ್ನು ನಾನೊಂದ್ಸಲ ಅಂಕಣದಲ್ಲಿ ಬರೆದಾಗ ಅವ್ರದೆಲ್ಲ ಫೋನ್ ಬಂದು ನಮ್ಮದೇನೋ ಅದರಲ್ಲಿ ಪಾತ್ರ ಇರಲಿಲ್ಲ ಅಂತ ಹಂಗಾಗಿ ನಾನು ಹೆಸರು ಹೇಳಕ್ಕೆ ಹೋಗಲ್ಲ ಆದರೆ ರಮೇಶ್ ಜಾರಕಿಹೊಳಿ ಮತ್ತು ಉಮೇಶ್ ಕತ್ತಿ ಡಿ ಸಿ ಸಿ ಬ್ಯಾಂಕ್ನ ಚುನಾವಣೆಯ ಕಾರಣದಿಂದ ಇಬ್ಬರೂ ಸೇರಿ ಒಬ್ಬ ಅಭ್ಯರ್ಥಿ ಮಹೇಶ್ ಕುಮ್ಟಳ್ಳಿಯನ್ನು ಗೆಲ್ಲಿಸಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಕಡಿಮೆ ಮತಗಳ ಅಂತರದಿಂದ ಗೆದ್ದಿದ್ರು ನಂತರ ಏನಾಯಿತು ನಂತರ ಮಹೇಶ್ ಕುಮಟಳ್ಳಿ ಬಿ ಜೆ ಪಿಗೆ ಬಂದಾಗ ಬಿ ಎಲ್ ಸಂತೋಷ್ ಅವರು ಹಠ ಹಿಡಿದು ಅವರನ್ನು ಉಪಮುಖ್ಯಮಂತ್ರಿ ಮಾಡಿದರು ಈಗ ಅವ್ರಿಗೆ ಟಿಕೆಟ್ ಕೊಡೋಕ್ಕಾಗಲ್ಲ ಅಂದಾಗ ಲಕ್ಷ್ಮಣ್ ಸವದಿಯವರು ವಾಪಸ್ ಕಾಂಗ್ರೆಸ್ಗೆ ಹೋಗಿದ್ದಾರೆ ಕಾಂಗ್ರೆಸ್ನಿಂದ ಲಕ್ಷ್ಮಣ್ ಸವದಿಯವರನ್ನು ಗೆಲ್ಲದಂತೆ ತಡೆಯಲು ರಮೇಶ್ ಜಾರಕಿಹೊಳಿ ಹರಸಾಹಸ ಮಾಡ್ತಿದ್ದರು ಮತ್ತು ರಮೇಶ್ ಜಾರಕಿಹೊಳಿಗೂ ಕೂಡ ಬಿ ಜೆ ಪಿ ಹೈಕಮಾಂಡ್ಗೆ ತೋರಿಸ್ಬೇಕು ಲಕ್ಷ್ಮಣ್ ಸವದಿ ಪವರ್ಫುಲ್ ನಾನ್ ಪವರ್ಫುಲ್ ಲಕ್ಷ್ಮಣ್ ಸವದಿ ಅವ್ರಿಗೂ ಕೂಡ ಕಾಂಗ್ರೆಸ್ ಮತ್ತು ಇಡೀ ರಾಜ್ಯಕ್ಕೆ ತೋರಿಸಬೇಕಿದೆ ರಮೇಶ್ ಜಾರಕಿಹೊಳಿ ನಡೆಯತ್ತಾ ಇಲ್ಲಿ ನಂದ್ ನಡೆಯತ್ತಾ ಅಂತ ಅಡ್ವಾಂಟೇಜ್ ಲಕ್ಷ್ಮಣ್ ಸವದಿ ಎಸ್ ಕರೆಕ್ಟ್ ಕ್ಷೇತ್ರದಲ್ಲಿ ಸದ್ಯದ ಮಟ್ಟಿಗೆ ಕೊನೆಯಗಳಿಗೆ ಏನಾಗಿರುತ್ತೆ ಅಂತಕ್ಕಂಥದ್ದನ್ನ ಈಗ ಊಹಿಸೋದ್ರಲ್ಲಿ ಅರ್ಥ ಇಲ್ಲ ಬಟ್ ಆ ಕ್ಷೇತ್ರ ಅಡ್ವಾಂಟೇಜ್ ಟು ಲಕ್ಷ್ಮಣ ಸವದಿ ಬೆಳಗಾವಿಗೆ ನಾನು ಭೇಟಿ ಕೊಟ್ಟ ಸಂದರ್ಭದಲ್ಲೂ ಕೂಡ ಅಲ್ಲಿ ಅಡ್ವಾಂಟೇಜ್ ಲಕ್ಷ್ಮಣ್ ಸವದಿ ಪರವಾಗಿ ಇದೆ ಅನ್ನೋ ಮಾತುಗಳು ಒಂದು ಏನಾಗುತ್ತೆ ನಿಮಗೆ ಕ್ಯಾಡರೆ ಶಿಫ್ಟ್ ಆದಾಗ ಮತದಾರರನ್ನು ಕೂಡ ಶಿಫ್ಟ್ ಮಾಡಿಸ್ಲಿಕ್ಕೆ ಲಕ್ಷ್ಮಣ್ ಸವದಿ ಅವ್ರಿಗೆ ಸಾಧ್ಯ ಆಗ್ತದೆ ರಮೇಶ್ ಜಾರಕಿಹೊಳಿ ಒಂದು ರೀತಿಯಾಗಿರ್ತಕ್ಕಂಥ ಲಿಂಗಾಯತ ಸಮುದಾಯ ರಮೇಶ್ ಜಾರಕಿಹೊಳಿಯವರನ್ನ ತುಂಬ ಇಷ್ಟಪಡಲ್ಲ ಅದು ಕೂಡ ಲಕ್ಷ್ಮಣ್ ಸವದಿಯವರ ಹೆಚ್ಚು ಮತಗಳನ್ನ ಪಡೀಲಿಕ್ಕೆ ಕಾರಣ ಆಗ್ಬೋದು ಮತ್ತು ಗಾಣಿಗ ಸಮುದಾಯದ ಸೈಜಬಲ್ ಮತಗಳಿವೆ ಪಂಚಮಸಾಲಿ ಮತಗಳು ಜಾಸ್ತಿ ಇವೆ ಡೌಟ್ ಆದ್ರೆ ಕಾಂಗ್ರೆಸ್ನ ಬೇಸ್ ವೋಟ್ಗಳು ಕೂಡ ಜೊತೆಗೆ ಬರೋದ್ರಿಂದ ಗೋ ಲಕ್ಷ್ಮಣ್ ಬಟ್ ಕೊನೆಯ ಕ್ಷಣದ ಅಚ್ಚರಿಯನ್ನು ನೀವು ನಿರೀಕ್ಷಿಸದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್